ಕನ್ನಡ ಪ್ರಭಾ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಹಯೋಗದಲ್ಲಿ ನಡೀತಾ ಇರುವ ಆರ್ಆರ್ ನಗರ ಸಂಭ್ರಮ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಜ್ಞಾನ ಭಾರತಿ ವಾರ್ಡ್ನ ಮಲತಹಳ್ಳಿ ಕೆರೆಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಉದ್ಯಾನವನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಮಕ್ಕಳಿಗಾಗಿ ಕ್ಯೂಟ್ ಬೇಬಿ ಸ್ಪರ್ಧೆ, ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆ, ಅಡುಗೆ ಸ್ಪರ್ಧೆ, ಸಂಗೀತ ಸಂಜೆ ಸೇರಿ ಹಲವು ಕಾರ್ಯಕ್ರಮಗಳು ನಡೀತಾ ಇವೆ. ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ನಿರ್ಮಿಸಲಾದ 50 ಅಡಿ ಎತ್ತರದ ಬೃಹತ್ ಮಹಾಶಿವನ ಪ್ರತಿಮೆಯನ್ನ ವೀಕ್ಷಿಸೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಮಕ್ಕಳಿಗಾಗಿ ಬೆಂಕಿರಹಿತ ಅಡುಗೆ ಸ್ಪರ್ಧೆ, ಮಧ್ಯಾಹ್ನ 1 ಗಂಟೆಗೆ ರಂಗೋಲಿ ಸ್ಪರ್ಧೆ, 2 ಗಂಟೆಗೆ ನೃತ್ಯ, ಸಂಜೆ 4ಕ್ಕೆ ಶಿವರಾತ್ರಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿದೆ. ಮಹಾಶಿವರಾತ್ರಿಯ ಅಂಗವಾಗಿ ಇಂದು ಸಂಜೆ 6ರಿಂದ ಭಾನುವಾರ ಬೆಳಗ್ಗೆ 6 ಗಂಟೆಯವರೆಗೂ ವಿಶೇಷ ಕಾರ್ಯಕ್ರಮಗಳ ಆಯೋಜನೆಯಾಗಿದೆ. ಜೊತೆಗೆ ವಿಶೇಷ ಪೂಜೆ, ಖ್ಯಾತ ಗಾಯಕರಿಂದ ಗಾಯನ ಮತ್ತು ನೃತ್ಯ ಕಾರ್ಯಕ್ರಮ ಕೂಡ ನಡೆಯಲಿದೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ವಿದ್ಯಾ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಆರ್ಆರ್ ನಗರ ಸಂಭ್ರಮ ಮೂರನೇ ದಿನ, ಅದರಲ್ಲೂ ಶಿವರಾತ್ರಿಯ ಸಂಭ್ರಮ ಕೂಡ ಜೊತೆಯಾಗಿರೋದ್ರಿಂದಾಗಿ ಹೇಗೆ ಕಂಡು ಬರ್ತಾ ಇದೆ ಅಲ್ಲಿ ಚಿತ್ರಣ? ಪ್ರತಿಮಾ, ಕಳೆದ 3 ದಿನಗಳಿಂದಲೂ ಕೂಡ ಆರ್ಆರ್ ನಗರದಲ್ಲಿ ಆರ್ಆರ್ ನಗರ ಸಂಭ್ರಮವನ್ನು ಕನ್ನಡಪ್ರಭಾ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಹಯೋಗದೊಂದಿಗೆ ಈಗ ಆಲ್ರೆಡಿ ನಡೀತಾ ಇದೆ. ಇವತ್ತು ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಂಭ್ರಮ ಅಂತಲೇ ಹೇಳಬಹುದು. ಈ ಹಿನ್ನೆಲೆಯಲ್ಲಿ ಶಿವನ ಆರಾಧನೆ ಮಾಡುವಂಥದ್ದು ಪ್ರತೀಕ, ಅಲ್ಲದೆ ರಾತ್ರಿ ಇಡೀ ಜಾಗರಣೆ ಮಾಡುವ ಮೂಲಕ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ಇದರ ಪ್ರಯುಕ್ತ ಏನು ಆರ್ಆರ್ ನಗರ ಸಂಭ್ರಮದಲ್ಲಿ ಶಿವರಾತ್ರಿಯ ಜಾಗರಣೆಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಸಚಿವರಾಗಿರುವಂತಹ ಮುನಿರತ್ನ ಅವರ ನಾಯಕತ್ವದಲ್ಲೂ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ. ಸದ್ಯ ನನ್ನ ಜೊತೆ ಸಚಿವ ಮುನಿರತ್ನ ಅವರು ಇದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಆರ್ಆರ್ ನಗರ ಸಂಭ್ರಮ ಸಾಕಷ್ಟು ಭಾಗಗಳಲ್ಲಿ ಜನ ಮನೆಗಳಲ್ಲಿ ಜಾಗರಣೆಯನ್ನು ಮಾಡ್ತಾರೆ, ಈ ಬಾರಿ ಆರ್ಆರ್ ನಗರದಲ್ಲಿ ಜಾಗರಣೆಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು, ಇವತ್ತು ಸಂಜೆಯಿಂದ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ ಸರ್? ಸುಮಾರು ಅಹೋರಾತ್ರಿ ಜಾಗರಣೆ ಕಾರ್ಯಕ್ರಮ. ನಮ್ಮ ದೇಶದಲ್ಲಿ ಬಹಳಷ್ಟು ಪ್ರತಿಭೆ ಇರತಕ್ಕಂಥ ಪ್ರತಿಭಾವಂತ ಕಲೆಗಾರರಿದ್ದಾರೆ, ಅವ್ರನ್ನೆಲ್ಲ ಕರೆಸೋಂಥ ಕಾರ್ಯಕ್ರಮನ ಮಾಡಿದ್ದೀನಿ. ಬಹುಶಃ ಬೆಂಗಳೂರು ನಗರದಲ್ಲಿ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ 3 ಭಾಗದಲ್ಲಿ ಅದ್ಧೂರಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಇದೇ ಪ್ರಥಮ. ಸಾಮಾನ್ಯವಾಗಿ ನಾನು ಪ್ರತಿ ವರ್ಷ ಜೆ ಪಿ ಪಾರ್ಕು ಮತ್ತು ಲಗ್ಗೆರೆಯಲ್ಲಿ ಮಾಡ್ತಾಯಿದ್ದೆ, ಇಲ್ಲಿ ಸ್ಥಳದ ಅವಕಾಶ ಇರಲಿಲ್ಲ. ಈಗ ಒಂದು ಉತ್ತಮವಾದ ಒಂದು ಆಟದ ಮೈದಾನ ಇಲ್ಲಿ ಮಾಡಿದ್ದೇವೆ. ಈ ಆಟದ ಮೈದಾನದಲ್ಲಿ ಸುಮಾರು 30 ಅಡಿ ಎತ್ತರದ ಶಿವನ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದೇವೆ. ಇಲ್ಲಿ ಮಾಡತಕ್ಕಂಥದ್ದು ಜ್ಞಾನಭಾರತಿ, ಕೊಟ್ಟಿಗೆಪಾಳೆ ಮತ್ತು ಆರ್ ಆರ್ ನಗರ, ಈ ಎಲ್ಲ ನನ್ನ ಮತದಾರ ದೇವರುಗಳಿಗೆ ಇದು ಒಳ್ಳೆಯ ಹತ್ತಿರ ಆಗತ್ತೆ, ಎಲ್ಲ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಲಿ ಅಂತೇಳಿ ಈ ಕಾರ್ಯಕ್ರಮನ ಇಲ್ಲಿ ಏರ್ಪಡಿಸಿದ್ದೀನಿ. ಭಾಳ ಒಳ್ಳೊಳ್ಳೆ ಕಾರ್ಯಕ್ರಮ ಇದೆ. ಬಹುಶಃ ಯಾರೇ ಬಂದಿಲ್ಲಿ ಕುಟುಂಬ ಸಮೇತ ಕುಂತ್ಕೊಂಡಾಗ ಬೆಳಗ್ಗೆವರೆಗೂ ಎದ್ದೇಳೋದಕ್ಕೆ ಆಗಲ್ಲ. ಅದಕ್ಕೆ ಒಂದು ಕಾರ್ಯಕ್ರಮಕ್ಕಿಂತ ಇನ್ನೊಂದು ಕಾರ್ಯಕ್ರಮ ಅದ್ಧೂರಿಯಾಗಿರುತ್ತೆ. ಇಲ್ಲಿ ಮುಖ್ಯಮಂತ್ರಿಗಳು ಸಹ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ. 7:30 ಮುಖ್ಯಮಂತ್ರಿಗಳು ಬರ್ತಾರೆ. ಹಾಗಾಗಿ ಎಲ್ಲ ನನ್ನ ಮತದಾರ ದೇವರುಗಳಿಗೆ ಹೇಳ್ತೇನೆ, ಇದು ನಿಮ್ಮ ಸೇವಕ, ನಿಮ್ಮ ಮುನಿರತ್ನ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲರೂ ಬಂದು ವೀಕ್ಷಣೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಸರ್, ಈಗ ಆಲ್ರೆಡಿ ದೇವರ ದರ್ಶನವನ್ನು ಸಾಕಷ್ಟು ಜನ ಬಂದು ಪಡ್ಕೊಳ್ತಾ ಇದ್ದಾರೆ, ಅದರ ಜೊತೆಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ಕೂಡ ಇದೆ. ಸೊ ಎಷ್ಟುವರೆಗೂ ಅನ್ನಸಂತರ್ಪಣೆ ಇರುತ್ತೆ ಸರ್? ರಾತ್ರಿ ಇಡೀ ಅನ್ನಸಂತರ್ಪಣೆ ಕಾರ್ಯಕ್ರಮ ಏನಾದರೂ ಇದೆಯಾ, ಅದರ ಯಾವ ರೀತಿ ಇದೆ ಸರ್? ಅದು ಎಷ್ಟೇ ಜನ ಬರಲಿ, ನನ್ನ ನಿರೀಕ್ಷೆ ಎಷ್ಟು ಜನ ಬಂದರೂ ಕೊಡಲೇಬೇಕು ಅಂತ ತೀರ್ಮಾನ ಮಾಡಿದ್ದೇನೆ, ಅದು ಕೊಟ್ಟೇ ಕೊಡ್ತೇನೆ. ಆ ದೇವರು ನನಗೆ ಕೊಟ್ಟರೋ ಶಕ್ತಿ, ಯಾವುದೋ ಒಂದು ಋಣ ಈ ಕ್ಷೇತ್ರದ ಮೇಲೆ ನನಗಿದೆ, ಆ ಋಣ ತೀರಿಸೋಂಥ ಕೆಲಸ ನಾನು ಪ್ರತಿ ಕ್ಷಣನೂ ಯೋಚನೆ ಮಾಡ್ತಾ ಇರ್ತೇನೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಒಂದು ಪ್ರಸಾದ ಕೊಡೋಂಥದ್ದು ನನ್ನ ಪುಣ್ಯ ಅಂತ ಭಾವಿಸಿ ನಾನು ಈ ಕಾರ್ಯಕ್ರಮ ಎಷ್ಟು ಜನ ಬಂದರೂ ಕೊಡ್ತೇನೆ. ಸರ್, ಸಾಕಷ್ಟು ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಇದೆ, ಯಾಕಂದರೆ ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆಯವರೆಗೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರುವಂಥದ್ದು. ಎಷ್ಟು ಜನ ಆಸನದ ವ್ಯವಸ್ಥೆ ಆಗಿದೆ ಸರ್? ಎಷ್ಟು ಜನ ಬರಬಹುದು ಈ ಕಾರ್ಯಕ್ರಮಕ್ಕೆ? 1 ಲಕ್ಷ ಜನ ಬರಬಹುದು, ಆ ಥರ ಯಾವ ರೀತಿಯಾದಂತಹ ಆಸನದ ವ್ಯವಸ್ಥೆ ಆಗಿದೆ? ನನ್ನ ನಿರೀಕ್ಷೆ ಒಂದು 30-40 ಸಾವಿರ ನಿರೀಕ್ಷೆ ಇದೆ. ಒಂದು 10 ಸಾವಿರ ಚೇರ್ಗಳನ್ನ ವ್ಯವಸ್ಥೆ ಮಾಡಿದ್ದೀನಿ. ಆದರೆ 40 ಸಾವಿರ ಜನ ಅಂದರೆ ಇದು ಫ್ಲೋಟಿಂಗ್ ಇರುತ್ತೆ, ಬರ್ತಾರೆ ಹೋಗ್ತಾರೆ, ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ. ಈಗ ಉದಾಹರಣೆಗೆ ಒಂದು 8 ಗಂಟೆಗೆ ಬಂದರೆ ಒಂದು 11 ಗಂಟೆಗೆ ಹೋಗ್ತಾರೆ, 11 ಗಂಟೆಗೆ ಬರೋಂಥವ್ರು ಒಂದು 12 ಗಂಟೆಗೆ ಹೋಗ್ತಾರೆ. ಈ ರೀತಿ ಫ್ಲೋಟಿಂಗ್ ಪಾಪ್ಯುಲೇಷನ್ನು ಮಿನಿಮಮ್ 50 ಸಾವಿರ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಸರ್, ರಾತ್ರಿ ಇಡೀ ನಡೆಯೋದ್ರಿಂದ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ, ಭದ್ರತೆ ದೃಷ್ಟಿಯಿಂದಲೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾವ ರೀತಿ ಭದ್ರತೆಯ ದೃಷ್ಟಿಯಿಂದ ಏನೆಲ್ಲ ಈಗ ಇದು ಮುಖ್ಯಮಂತ್ರಿಗಳು ಬರೋಂಥ ಕಾರ್ಯಕ್ರಮ, ಅದಲ್ಲದೆ ನಂದೇ ಕ್ಷೇತ್ರ, ಭದ್ರತೆ ಬಗ್ಗೆ ಯಾವುದೇ ಒಂದು ತೊಂದರೆ ಇಲ್ಲ. ಪೊಲೀಸ್ ಇಲಾಖೆ ಅವರವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ.
ಭಾಳ ಸುರಕ್ಷಿತವಾಗಿರುವಂಥದ್ದು ಮತ್ತು ಯಾರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರೋ ರೀತಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ತೊಗೊಂಡಿದ್ದೇವೆ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ಇವತ್ತು ಯಾರೆಲ್ಲ ಆರ್ ಆರ್ ನಗರ ಸಂಭ್ರಮದಲ್ಲಿ ಭಾಗವಹಿಸ್ತಾರೆ ಅವ್ರು ಯಾರೂ ಕೂಡ ಎದುರುಕೊಂಡು ರಾತ್ರಿ ಹೋಗಬೇಕಪ್ಪ ನಾನು ಮನೆಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಸೊ ಏನಾದರೂ ಆದರೆ ಅನ್ನುವಂತಹ ಏನಾದರೂ ಭಯ ಇದ್ದರೆ ಯಾರೂ ಕೂಡ ಭಯ ಬೀಳುವಂಥ ಅಗತ್ಯ ಇಲ್ಲ. ಸಿ ಎಂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸಂಜೆ 7:30ಕ್ಕೆ ಸಿ ಎಂ ಕೂಡ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದರ ಜೊತೆಗೆ ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಬರ್ತೀರಾ ಎಲ್ಲರಿಗೂ ಕೂಡ ಅನ್ನ ಸಂತರ್ಪಣೆಯ ಒಂದು ವ್ಯವಸ್ಥೆ ಕೂಡ ಇದೆ ಅನ್ನುವಂತಹ ಮಾತನ್ನು ಮುನಿರತ್ನ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ವಿದ್ಯಾಶ್ರೀ ಏಷ್ಯಾ ನಡೆಸುವರ್ಣ ನ್ಯೂಸ್ ಬೆಂಗಳೂರು. ಥ್ಯಾಂಕ್ ಯು ವಿದ್ಯಾ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.